ಶರಣರಾದ ಶ್ರೀ ಶಶಿಕಾಂತ್ ಪಟ್ಟಣವರಿಗೆ ಅವರಿಗೆ ಶರಣು ಶರಣಾರ್ಥಿ ನಾನು ಪುಲಕೇಶಿ ಬಸಯ್ಯ ಗದ್ಗಿಮಠ್ ಡಾಕ್ಟರ್ ಬಿ ಎಸ್ ಗದ್ಗಿಮಠ್ ಅವರ ತೃತೀಯ ಪುತ್ರ ತಮ್ಮ ಮುಂದಾಳತ್ವದಲ್ಲಿ ವಚನ ಅಧ್ಯಯನ ವೇದಿಕೆ ಬಸವಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯ ಅಡಿಯಲ್ಲಿ ಅಂತರ್ಜಾಲ ವೇದಿಕೆಯಲ್ಲಿ ನಳನಿ ಮಳಗಾಂವ್ಕರ್ ದತ್ತಿಯ ಅಂಗವಾಗಿ ಆಯೋಜಿಸಲಾದ ಡಾಕ್ಟರ್ ಎಂ ಎಂ ಪಡಶೆಟ್ಟಿ ಅವರಿಂದ ಮಂಡಿಸಲಾದ ಅಪ್ರದೀಪ ಜಾನಪದ ಸಂಶೋಧಕ ಡಾಕ್ಟರ್ ಬಿ ಎಸ್ ಗದಗಿಮಠ ಅವರ ಉಪನ್ಯಾಸ ಚೆನ್ನಾಗಿ ಮೂಡಿಬಂದಿದೆ ಧನ್ಯವಾದಗಳು ತಮಗೆ ನಿಲುಕಿದ ಮಟ್ಟದಲ್ಲಿ ಡಾಕ್ಟರ್ ಬಿ ಎಸ್ ಗದಗಿಮಠರ ಜೀವನ ಹಾಗೂ ಸಾಧನೆಗಳ ಮೇಲೆ ವಿಷಯ ಸಂಗ್ರಹಿಸಿ ಬೆಳಕು ಚೆಲ್ಲಲು ಪ್ರಯತ್ನಿಸಿದ ಡಾಕ್ಟರ್ ಎಂ ಎಂ ಪಡಶೆಟ್ಟಿಯವರಿಗೆ ನನ್ನ ವಿಶೇಷ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಬಸವಾದಿ ಪ್ರಮಥರು ಶಿವಶರಣರು ವಚನಗಳು ವಚನ ಸಾಹಿತ್ಯ ಜನಪದ ಜಾನಪದ ಹಾಡುಗಳು ಹಾಗೂ ಸಾಹಿತ್ಯ ಜನಪದ ಸಾಹಿತ್ಯದಲ್ಲಿ ಶಿವಶರಣರು ಮುಂತಾದ ವಿಷಯಗಳ ಬಗ್ಗೆ ಇಂದಿನ ಪೀಳಿಗೆಗೆ ಹಾಗೂ ಸಮಾಜದ ಎಲ್ಲ ದಿಕ್ಕುಗಳಲ್ಲೂ ಪರಿಚಯಿಸುತ್ತಾ ಅವುಗಳನ್ನು ಜೀವಂತವಾಗಿರಿಸಿ ಮುಂದಕ್ಕೆ ಒಯ್ದುಕೊಳ್ಳು ಹೋಗುತ್ತಿರುವ ತಾವುಗಳು ಹಾಗೂ ತಮ್ಮೊಡನೆ ಜೋಡಿಸಿಕೊಂಡ ಹಾಗೂ ಗುರುತಿಸಿಕೊಂಡ ಸಂಘಸಂಸ್ಥೆಗಳು ವೇದಿಕೆ ಚಿಂತನ ಮಂಥನ ಕೂಟಗಳು ನಡೆಸುತ್ತಿರುವ ಸತತ ಪ್ರಯತ್ನ ಪರಿಶ್ರಮ ಹಾಗೂ ಸೇವೆಗಳು ನಿಜವಾಗಿಯೂ ಪ್ರಶಂಸನೀಯ ಡಾಕ್ಟರ್ ಪಡಶೆಟ್ಟಿಯವರ ಉಪನ್ಯಾಸವನ್ನು ಪೂರ್ತಿಯಾಗಿ ಕೇಳಿದೆ ಹಾಗೂ ತಮ್ಮ ಮಾತುಗಳನ್ನು ಸಹ ಕೇಳಿ ನಂತರ ಕೆಲವೊಂದು ವಿಷಯಗಳನ್ನು ಈ ಮೂಲಕ ಸ್ಪಷ್ಟೀಕರಿಸಲು ಬಯಸುತ್ತೇನೆ ಡಾಕ್ಟರ್ ಬಿ ಎಸ್ ಗದಿಗೆರ ಜನ್ಮದಿನದ ಬಗ್ಗೆ ಯಾವ ಗೊಂದಲವೂ ಬೇಡ ಅವರು ಜನಿಸಿದ್ದು ಜನವರಿ ಏಳನೆಯ ತಾರೀಕು ಹತ್ತೊಂಬತ್ತು ನೂರ ಹದಿನೇಳನೇ ಇಸ್ವಿ ಸೆವೆಂತ್ ಜಾನುವರಿ ನೈನ್ಟೀನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಡಾಕ್ಟರ್ ಪಡಿಶೆಟ್ಟಿ ಅವರಿಗೆ ಡಾಕ್ಟರ್ ಬಿ ಎಸ್ ಮಠರಿಗೆ ಪಿ ಎಚ್ ಡಿ ಪದವಿಯನ್ನು ಮಂಡನೆ ಮಾಡಿದ ಬಗ್ಗೆ ಸರಿಯಾದ ಮಾಹಿತಿ ದೊರೆತಿಲ್ಲ ಎಂದು ಎನಿಸುತ್ತದೆ ಡಾಕ್ಟರ್ ಬಿ ಎಸ್ ಮಠರು ಕರ್ನಾಟಕ ವಿಶ್ವವಿದ್ಯಾಲಯದಡಿಯಲ್ಲಿ ಹತ್ತೊಂಬತ್ತು ನೂರ ಐವತ್ತನೇ ಸಾಲಿನಲ್ಲಿ ತಮ್ಮ ಪಿ ಎಚ್ ಡಿ ಸಂಶೋಧನೆಗೆ ರಿಜಿಸ್ಟರ್ ಮಾಡಿಸುತ್ತಾರೆ ಅಗಸ್ಟ್ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ತಮ್ಮ ಸಂಶೋಧನಾ ಮಹಾಪ್ರಬಂಧ ಅಂದರೆ ಥೀಸಸ್ ಅನ್ನು ಪಿ ಎಚ್ ಡಿ ಪದವಿ ಮನ್ನಣೆಗಾಗಿ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸುತ್ತಾರೆ ನಂತರ ಜುಲೈ ಮೂವತ್ತೊಂದು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಈ ಮಹಾಪ್ರಬಂಧ ಸಿಂಡಿಕೇಟ್ ರೆಸೊಲ್ಯೂಷನ್ ಸಂಖ್ಯೆ ಮೂವತ್ತೊಂಬತ್ತರಲ್ಲಿ ಸ್ವೀಕೃತವಾಗಿ ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ಐವತ್ನಾಲ್ಕರಂದು ಇನ್ನೊಮ್ಮೆ ಹೇಳುವೆ ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ಐವತ್ನಾಲ್ಕರಂದು ವಿಶ್ವವಿದ್ಯಾಲಯ ಡಾಕ್ಟರ್ ಬಿ ಎಸ್ ಗದ್ಗಿ ಮಠರಿಗೆ ಪಿ ಎಚ್ ಡಿ ಇ ಪದವಿಯನ್ನು ಮನ್ನಣೆ ಮಾಡುತ್ತದೆ ಡಾಕ್ಟರ್ ಬಿಎಸ್ ಗದಿಗೆಮಠರು ಮುಂಬೈ ಪ್ರಾಂತದ ಕಾಂದೀವಿಲಿಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದಿಂದ ಹತ್ತೊಂಬತ್ತು ನೂರ ಬಿ ಪಿ ಬಿಪಿಎಡ್ ಪದವಿಯನ್ನು ಪಡೆಯುತ್ತಾರೆ ಡಾಕ್ಟರ್ ಗದಿಗೆಮಠರು ಉತ್ತಮ ಕ್ರೀಡಾಪಟುಗಳಾಗಿದ್ದರು ಆಡುವುದು ಅಂದರೆ ರೆಸ್ಲಿಂಗ್ ಈಜುವುದು ಅಂದರೆ ಸ್ವಿಮ್ಮಿಂಗ್ ಭರ್ಚಿ ಎಸೆಯುವುದು ಅಂದರೆ ಜಾವಲಿನ್ ಥ್ರೋ ಅವರ ನೆಚ್ಚಿನ ಕ್ರೀಡೆಗಳಾಗಿದ್ದವು ಕಾಂದೀವಿಲಿಯಲ್ಲಿ ದೈಹಿಕ ಶಿಕ್ಷಣ ಪಡೆಯುವಾಗ ಅಂದಿನ ನಮ್ಮ ದೇಶದ ಪ್ರಖ್ಯಾತ ಕುಸ್ತಿ ಪಟುವಾದ ಶ್ರೀ ಗಾಮ ಅವರೊಂದಿಗೆ ಕುಸ್ತಿಯಾಡಿ ಕಾಳ ಪೈಲ್ವಾನ್ ಆಫ್ ಕಾಂದೀವಿಲಿ ಎಂಬ ಬಿರುದನ್ನು ಪಡೆದಿದ್ದವರಾಗಿದ್ದರು ಅಂದು ಎಂಟೆತ್ತಿನ ಕಮ್ಮತವನ್ನು ಹೊಂದಿದ ಸ್ಥಿತಿವಂತ ಕುಟುಂಬ ಮಠರದ್ದು ಮಹಾಶರಣರು ಅನುಭಾವಿಗಳು ಆದ ರಾಚಯ್ಯನವರು ಮಠರ ಅಜ್ಜ ರಾಚಯ್ಯನವರ ತಂದೆ ಹಾಗೂ ಅಜ್ಜ ಹಾಗೂ ಮಗ ಸಾವಳಗೆಯನವರು ಕುಟುಂಬದ ಹಿರಿಯ ರುವಾರಿಗಳು ಸಾವಳಗೈಯ್ಯನವರು ಡಾಕ್ಟರ್ ಬಿ ಎಸ್ ಗದಿಗೆಮಠವರ ತಂದೆ ಅಂದರೆ ಡಾಕ್ಟರ್ ಬಿ ಎಸ್ ಗದ್ಗಿಮಠರು ಸಾವಳಗೆಯ್ಯನವರ ಪುತ್ರ ಗದ್ಗಿಯಮಠರ ತಂದೆಯರಾದ ಸಾವಳಗಯ್ಯನವರು ಮೊದಲನೇ ಮಹಾಯುದ್ಧಕ್ಕೂ ಮುಂಚೆ ಬೆಳುವಲದ ಜಾನಪದ ಕವಿ ಎಂದು ಪ್ರಸಿದ್ಧಿ ಪಡೆದವರಾಗಿದ್ದರು ಡಾಕ್ಟರ್ ಸೋಮನಾಥ್ ಯಾಳವಾರ್ ಅವರು ಪ್ರಕಟಿಸಿದ ಅಖಂಡ ವಿಜಯಪುರ ಜಿಲ್ಲೆಯ ಅನುಭಾವಿ ಕವಿಗಳು ಎಂಬ ಪುಸ್ತಕದಲ್ಲಿ ಸಾವಳಗೆಯ ಮಠದ ವ್ಯಕ್ತಿ ಪರಿಚಯವನ್ನು ದಾಖಲಿಸಿದ್ದಾರೆ ಶರಣರಾದ ಸಾವಳಗಯ್ಯನವರು ರಚಿಸಿ ಹಾಡಿದ ಪದಗಳೇ ನೂರೊಂದು ಶರಣರ ಹಂತಿಯ ಹಾಡುಗಳು ಡಾಕ್ಟರ್ ಬಿ ಎಸ್ ಮಠರು ತಮ್ಮ ಬರಹಗಳಲ್ಲಿ ಸಾವಳಗಯ್ಯನವರನ್ನು ಜಾನಪದ ಸರ್ವಜ್ಞ ಎಂದು ಕರೆದಿದ್ದಾರೆ ಡಾಕ್ಟರ್ ಬಿ ಎಸ್ ಗದ್ಗಿಮಠರು ಬಡತನ ಕಷ್ಟಗಳನ್ನು ಚಿಕ್ಕ ವಯಸ್ಸಿನಲ್ಲಿಯೇ ತಾವಾಗಿಯೇ ಇರವಲು ಪಡೆದುಕೊಂಡವರು ಜ್ಞಾನಾರ್ಜನೆಯ ದಾಹ ಯಾವ ಮಟ್ಟದಲ್ಲಿ ಇವರಲ್ಲಿ ಇದ್ದಿತೆಂದರೆ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ನಂತರ ತಮ್ಮ ಕಿರಿಯ ವಯಸ್ಸಿನಲ್ಲಿಯೇ ತನ್ನವರು ಮನೆ ಮಠ ಹಾಗೂ ಊರಾದ ಕೆರೂರನ್ನು ತೊರೆದು ಬಾಗಲುಕೋಟೆಗೆ ಬಂದು ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಶಿಕ್ಷಣವನ್ನು ತಮ್ಮ ಸ್ವಶಕ್ತಿಯ ಮೇಲೆ ಮುಂದುವರಿಸಿಕೊಂಡು ಹೋಗುತ್ತಾರೆ ಡಾಕ್ಟರ್ ಬಿ ಎಸ್ ಗದಿಗೆಮಠರು ಸಂಶೋಧಿಸಿ ಸಂಕಲಿಸಿ ವಿಮರ್ಶಿಸಿದ ಬಹುತೇಕ ಜಾನಪದ ಸಾಹಿತ್ಯ ಅವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸುವುದಕ್ಕೂ ಮೊದಲು ಅಂದರೆ ಹತ್ತೊಂಬತ್ತು ನೂರ ಮೊದಲು ಡಾಕ್ಟರ್ ಗದಿಗೆಮಠರು ವಿಧಿವಶವಾದ ನಂತರ ಜನವರಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಅನುಮೋದನೆಯೊಂದಿಗೆ ಪ್ರೊಫೆಸರ್ ಸಹಸ ಮಾಳ್ವಾಡ್ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಆರ್ ಸಿ ಹಿರೇಮಠ್ ಹಾಗೂ ಶ್ರೀ ಚನ್ನವೀರ ಕಣವಿ ಅವರ ಸದಸ್ಯತ್ವದಲ್ಲಿ ಒಂದು ಅಡಾಕ್ ಸಮಿತಿಯನ್ನು ರಚಿಸಿ ಡಾಕ್ಟರ್ ಬಿ ಎಸ್ ಗದಗಿಮರು ಸಂಶೋಧಿಸಿ ಸಂಕಲಿಸಿ ವಿಮರ್ಶಿಸಿ ಸಂಪಾದಿಸಿ ಪ್ರಕಟಿಸದೇ ಹೋದ ಎಲ್ಲ ಜಾನಪದ ಹಸ್ತಪ್ರತಿಗಳನ್ನು ಹಾಗೂ ಇತರೆ ಅತ್ಯಮೂಲ್ಯವಾದ ಸರಕು ಸಂಜಾಮ ಸಲಕರಣೆಗಳನ್ನು ಜಾನಪದ ಸಾಹಿತ್ಯ ಅಭ್ಯಾಸ ಹಾಗೂ ಸಂಶೋಧನೆಗೆ ಮಾರ್ಗದರ್ಶನವಾಗಲು ಹಾಗೂ ಪ್ರಸ್ತಾವನೆಯೊಂದಿಗೆ ಪ್ರಕಟಣೆಗೆ ಸಿದ್ಧವಾದ ಹಾಗೂ ಅಪೂರ್ವವಾಗಿರುವ ಎಲ್ಲ ಸಾಹಿತ್ಯವನ್ನು ಮುಂಬರುವ ದಿನಗಳಲ್ಲಿ ಡಾಕ್ಟರ್ ಮಠರ ಹೆಸರಿನಲ್ಲಿ ಪ್ರಕಟಿಸುವ ಉದ್ದೇಶದಿಂದ ಎಲ್ಲ ಹಸ್ತ ಪ್ರತಿಗಳನ್ನು ಕಾಪಿ ರೈಟ್ನೊಂದಿಗೆ ತಮ್ಮ ಸ್ವಾಧೀನಕ್ಕೆ ಪಡೆಯುತ್ತದೆ ಈ ನಿಟ್ಟಿನಲ್ಲಿ ಅಡಾಪ್ಟ್ ಸಮಿತಿಯ ವರದಿ ಈ ರೀತಿ ಹೇಳಿದೆ ವೈಲ್ ಅಕ್ವೈರಿಂಗ್ ದಿಸ್ ಫೋಕ್ಲೋರ್ ಮಟೀರಿಯಲ್

ಅದರಲ್ಲಿ ಹನ್ನೆರಡು ಹಸ್ತ ಪ್ರತಿಗಳು ಪ್ರಸ್ತಾವನೆಯೊಂದಿಗೆ ಪ್ರಕಟಣೆಗೆ ಸಿದ್ಧವಾದ ವರದಿಗಳಾಗಿವೆ ಎಂದು ವರದಿಯಲ್ಲಿ ಹೇಳಲಾಗಿದ್ದರೂ ಕೇವಲ ಒಂದು ಕೃತಿಯನ್ನು ಮಾತ್ರ ಪ್ರಕಟಿಸಲಾಯಿತು ಅದೇ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರ ರಂಗ ಪ್ರಕಟಿಸಿದ ಕನ್ನಡ ಜಾನಪದ ಗೀತೆಗಳು ಎಂಬ ಕೃತಿ ಇದು ಡಾಕ್ಟರ್ ಬಿ ಎಸ್ ಗದಗಿಮಠರ ಪಿ ಎಚ್ ಡಿ ಪದವಿಯ ಮಹಾಪ್ರಬಂಧವಾಗಿದ್ದು ಅದರಲ್ಲೂ ಮೂಲ ಪ್ರಬಂಧದ ಕೆಲವು ಭಾಗಗಳನ್ನು ತೆಗೆದುಹಾಕಿ ಪ್ರಕಟಿಸಲಾಗಿದೆ ಈ ಪುಸ್ತಕದ ಕೊನೆಯಲ್ಲಿ ಬರುವ ಅನುಬಂಧ ಡಾಕ್ಟರ್ ಬಿ ಎಸ್ ಮಠರ ಪಿ ಎಚ್ ಡಿ ಪದವಿಯ ಮಹಾ ಪ್ರಬಂಧದ ಭಾಗವಾಗಿರದೆ ಡಾಕ್ಟರ್ ಬಿ ಎಸ್ ಮಠರು ಪ್ರತ್ಯೇಕವಾಗಿ ಸಂಕಲಿಸಿ ವಿಮರ್ಶಿಸಿ ಸಂಪಾದಿಸಿದ ನೂರೊಂದು ಶರಣರ ಹಂತಿಯ ಹಾಡುಗಳು ಈ ಕೃತಿಯ ಕೇವಲ ಕೆಲವು ಭಾಗಗಳು ಮಾತ್ರ ಆಗಿವೆ ಉಳಿದ ಹನ್ನೊಂದು ಕೃತಿಗಳು ಎಲ್ಲ ರೀತಿಯಲ್ಲಿ ಪ್ರಕಟಣೆಗೆ ಸಿದ್ಧವಾಗಿದ್ದರೂ ಅವು ಪ್ರಕಟವಾಗಿಲ್ಲ ಹಾಗೂ ಈ ಕೃತಿಗಳ ಹಸ್ತಪ್ರತಿಗಳು ಈವರೆಗೂ ದೊರೆತಿಲ್ಲ ಈ ಕೃತಿಗಳ ಟೈಟಲ್ಸ್ ಅಂದರೆ ಹೆಸರುಗಳನ್ನು ಡಾಕ್ಟರ್ ಪಡಶೆಟ್ಟಿಯವರು ತಮ್ಮ ಉಪನ್ಯಾಸದಲ್ಲಿ ಉಲ್ಲೇಖಿಸಿದ್ದಾರೆ ಈ ಕೃತಿಗಳ ಹಸ್ತಪ್ರತಿಗಳು ಏನಾದವು ಎಲ್ಲಿ ಹೋದವು ಏಕೆ ಪ್ರಕಟವಾಗಿಲ್ಲ ಎಂಬುದಕ್ಕೆ ವಿಶ್ವವಿದ್ಯಾಲಯದಿಂದ ಯಾವುದೇ ಉತ್ತರವು ದೊರೆತಿಲ್ಲ ಇದು ಜಾನಪದ ಲೋಕಕ್ಕೂ ಹಾಗೂ ಡಿ ಡಾಕ್ಟರ್ ಬಿ ಎಸ್ ಅವರಿಗೂ ಆದ ಭಾರಿ ದುರಂತ ಡಾಕ್ಟರ್ ಗದ್ಗಿಮಠರ ಒಟ್ಟು ಸಂಶೋಧನಾ ಬಿಡಿ ಲೇಖನಗಳು ಅರುವತ್ತಕ್ಕೂ ಹೆಚ್ಚು ಅವುಗಳಲ್ಲಿ ವಿವಿಧ ಪತ್ರಿಕೆಗಳಲ್ಲಿ ಅಂದರೆ ರಿಸರ್ಚ್ ಜರ್ನಲ್ಸ್ಗಳಲ್ಲಿ ಪ್ರಕಟವಾದ ಲೇಖನಗಳು ನಲವತ್ತಕ್ಕೂ ಹೆಚ್ಚು ಅವರ ಇಪ್ಪತ್ತಕ್ಕೂ ಹೆಚ್ಚು ಅಪ್ರಕಟಿತ ಬಿಡಿಲೇಖನಗಳನ್ನು ಸಂಕಲಿಸಿ ಸಂಪಾದಿಸಿದ ಕೃತಿಯೇ ಕರ್ನಾಟಕ ಜಾನಪದ ದರ್ಶನ ಡಾಕ್ಟರ್ ಗದಿಗಿಮಠರು ಬಹುಭಾಷಾ ವಿಶಾರದರಾಗಿದ್ದರು ಕನ್ನಡವಲ್ಲದೆ ಹಳೆಗನ್ನಡ ಅರ್ಧಮಾಗದಿ ಸಂಸ್ಕೃತ ಹಿಂದಿ ಉರ್ದು ಪರ್ಷಿಯನ್ ಭೂಪಾಲಿ ಮರಾಠಿ ತೆಲುಗು ತಮಿಳು ಮಲಯಾಳಂ ಇಂಗ್ಲಿಷ್ ಹಾಗೂ ಫ್ರೆಂಚ್ ಭಾಷೆಗಳನ್ನು ಅರಿತವರಾಗಿದ್ದು ಸರಾಗವಾಗಿ ಓದಲು ಬರೆಯಲು ಹಾಗೂ ಮಾತನಾಡಬಲ್ಲವರಾಗಿದ್ದರು ಇದೂ ಅಲ್ಲದೆ ಶಿಲಾಶಾಸನಗಳನ್ನು ಓದುವ ನೈಪುಣ್ಯತೆಯನ್ನು ಹೊಂದಿದವರಾಗಿದ್ದರು ಡಾಕ್ಟರ್ ಮಠರು ಸ್ವಾವಲಂಬ ಜೀವಿ ಯಾರ ಹಂಗಲ್ಲೂ ಬೆಳೆದವರಲ್ಲ ಅಪ್ಪಟ ಶಿವಭಕ್ತರು ಆದರೆ ಯಾವುದೇ ಮಂದಿರ ಗುಡಿಗುಂಡಾರ ಮಠಗಳಿಗೆ ಹೋಗುತ್ತಿದ್ದಿಲ್ಲ ಕೇವಲ ಇಷ್ಟಲಿಂಗಾಭತರು ಎಲ್ಲರನ್ನೂ ಸಮಾನ ಭಾವದಿಂದ ಕಾಣುತ್ತಿದ್ದರು ಮಹಾಸ್ವಾಭಿಮಾನಿಗಳು ಸಾಹಿತ್ಯದಲ್ಲಿ ಏನೋ ಮಹಾ ಸಾಧನೆಯನ್ನು ಮಾಡಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ಸಾಹಿತ್ಯ ಸೇವೆಯಲ್ಲಿ ತೊಡಗಿದವರಲ್ಲ ತಮ್ಮ ಆತ್ಮಸಂತೋಷ ಹಾಗೂ ತಮ್ಮ ಆತ್ಮತೃಪ್ತಿಗಾಗಿ ಸಾಹಿತ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಡಾಕ್ಟರ್ ಬಿ ಎಸ್ ಗದಿಗೆಮಠರ ಜನ್ಮ ಶತಮಾನೋತ್ಸವವನ್ನು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಹದಿನೇಳರಂದು ಡಾಕ್ಟರ್ ಬಿ ಎಸ್ ಗದಿಗೆಮಠರ ಎಲ್ಲ ಮಕ್ಕಳು ಐದು ಮಕ್ಕಳು ಹಾಗೂ ಅವರ ಕುಟುಂಬದವರು ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಬೃಹತ್ ಪ್ರಮಾಣದಲ್ಲಿ ಆಚರಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಗದ್ಗಿ ಮಠದ ಪಿ ಎಚ್ ಡಿ ಮಹಾಪ್ರಬಂಧವನ್ನು ಅದರ ಮೂಲ ರೂಪದಲ್ಲಿ ಹಾಗೂ ಅವರು ತಮ್ಮ ಜೀವಿತಾವಧಿಯಲ್ಲಿ ಪ್ರಕಟಿಸಿದ ಎಲ್ಲ ಕೃತಿಗಳನ್ನು ಹೊಸ ವಿನ್ಯಾಸದೊಂದಿಗೆ ಗದ್ಗಿ ಮಠದ ಮಕ್ಕಳು ತಮ್ಮದೇ ಸಂಸ್ಥೆಯಾದ ಸರ್ಪನ್ ಪ್ರಕಾಶನದ ಅಡಿಯಲ್ಲಿ ಮರು ಪ್ರಕಟಿಸಿ ಲೋಕಾರ್ಪಣೆ ಮಾಡಿದರು ಡಾಕ್ಟರ್ ಬಿ ಎಸ್ ಗದ್ಗಿ ಮಠದ ಅರವತ್ತ್ ಮೂರನೇ ಪುಣ್ಯಪುತಿ ಪುಣ್ಯತಿಥಿ ಸಂದರ್ಭದಲ್ಲಿ ಆಯೋಜಿಸಲಾದ ಈ ಉಪನ್ಯಾಸ ಸಮಯೋಜಿತ ಉಪನ್ಯಾಸದ ನಂತರ ಕೆಲವು ವಿಷಯಗಳ ಮೇಲೆ ಸ್ಪಷ್ಟನೆ ಹಾಗೂ ಹೆಚ್ಚಿನ ವಿಷಯ ಮಾಹಿತಿಯನ್ನು ನೀಡದೇ ಇದ್ದಲ್ಲಿ ಅವರ ಆತ್ಮಕ್ಕೆ ಸರಿಯಾದ ನ್ಯಾಯ ಹಾಗೂ ಗೌರವ ದುರತಂತಾಗುವುದಿಲ್ಲ ಎಂಬ ಭಾವನೆಯಿಂದ ಈ ಧ್ವನಿ ಮುದ್ರಣವನ್ನು ತಮಗೆ ಕಳಿಸುತ್ತಿದ್ದೇನೆ ತಮ್ಮ ಗುಂಪಿನಲ್ಲಿರುವ ಎಲ್ಲರಿಗೂ ಈ ಧ್ವನಿ ಮುದ್ರಣವನ್ನು ಫಾರ್ವರ್ಡ್ ಮಾಡಬೇಕೆಂದು ಕೋರುತ್ತೇನೆ ಈ ಧ್ವನಿ ಮುದ್ರಣವನ್ನು ಒಂದು ನಮನದೊಂದಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ರಾಚಯ್ಯನಿನ ಮಗನೂ ಚಾವಳಿಗೇಶ ಕೋಚತಿ ಕಣಕ ಹಾಡಿದನು ಬೆಳತನಕ ಕೋಚತಿ ಕಣಕೇ ಹಾಡಿದರೆ ಕತ್ತಲೆಯೂ ನಾಚಿ ಬೆಳಗಾಯ್ತು ಜಗದಾಗ ಡಣ್ಣ ಡಣ್ಣ ಶರಣರ ಗಂಟಿ ಮಾತಾಡತಾವ ಆಡಿ ಹಾಡದ ಜೀವ ನೋಡಿ ತಣಿಯದ ಮನವ ಏನಿದ್ದರೇನು ಜಗದಾಗ ಏನಿದ್ದರೇನು ಜಗದಾಗ ಎಲೆ ಮನವೇ ಗೂಗೆ ಕಾಗೆಗಳು ಸಹಿತ ಹಾಡತಾವ ಡಣ್ಣ ಡಣ್ಣ ಶರಣರ ಗಂಟಿ ಮಾತಾಡ ತಂದೆ ನಿಮ್ಮಡಿಗಳಿಗೆ ತಂದಿರುವೆ ನಿಮ್ ಹಾಡ ಕಂದಯ್ಯನೆಂದು ಬಿಗಿದಪ್ಪು ಕಂದಯ್ಯನೆಂದು ಬಿಗಿದಪ್ಪು ಹಾಡುದಕ್ಕ ಮುಂದೆ ನನಗೆ ಹರಸು ಮಮತೆಯಲಿ. ಡಣ್ಣ ಶರಣಾರ ಗಂಟಿ ಮಾತಾಡತಾವ ಡಣ್ಣ ಡಣ್ಣ ಮಾಚನ ಗಂಟಿ ಮಾತಾಡತಾವ ಎಲ್ಲರಿಗೂ